ಸುಮನ್, ಎಷ್ಟು ಸರ್ತಿ ಮನೆ ಒಳಗೆ ಹೊರಗೆ ಮಾಡ್ತಿರ್ತೀಯ? ಸೂರಜ್ ಬಂದ ತಕ್ಷಣ ನಾನೇ ತಿಳಿಸ್ತೇನೆ. ನಿಮ್ಗ್ ಅರ್ಥ ಆಗಲ್ಲ, ಸೂರಜ್ ಮನೆಗ್ ಬರ್ತಾ ಇರೋದು ಇವತ್ ಹಬ್ಬ ಬೇರೆ, ನನ್ ಖುಷಿ ಅಂತೂ ನಾಲ್ಕ್ ಪಟ್ಟ ಆಗ್ಬಿಟ್ಟಿದೆ. ನೀವದ್ನ ಬೇಗ ಮಾಡ್ತೀರಾ? ಹಾ ಹಾ, ಇನ್ನೇನು ಮುಗ್ದೆ ಹೋಯ್ತು. ಹೇ, ಇಷ್ಟೊಂದ್ ಬೇಗ ಈ ಮಾಲೆಯನ್ನ ಹೇಗ್ ಮಾಡ್ತಿದೀಯ ನೀನು? ಜೀನು, ಸುಮನ್ ನಿನ್ನ ಏನಾದ್ರೂ ನೋಡ್ಬಿಟ್ರೆ ಮ್ಯಾಜಿಕ್ ಅಲ್ಲ, ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು. ಜಾದು ಯಾರು ಮಾಡ್ತಿದ್ದಾರೆ? ಓಹೋ, ಸೂರಜ್ ನೀನ್ ಬಂದ್ಬಿಟ್ಟಿಯ. ಬಾ ಬಾ. ಅಪ್ಪ, ಅಮ್ಮ, ಸುಮನ್ ನೋಡಿ, ಸೂರಜ್ ಬಂದಿದ್ದಾನೆ. ಇಷ್ಟೊಂದು ಕಲ್ತಾಗಿದೆ ಅಗ್ರಿಕಲ್ಚರಲ್ ಕಾಲೇಜ್ನಲ್ಲಿ. ವ್ಯವಸಾಯದಲ್ಲಿ ಅಪ್ಪನ ಜೊತೆ ಸಹಾಯ ಮಾಡಕ್ಕೆ ಮತ್ತೆ ಹೊಸ ಟೆಕ್ನಾಲಜಿ ಉಪಯೋಗಿಸಕ್ಕೆ ತುಂಬಾ ಉತ್ಸಾಹವಾಗಿದ್ದೀನಿ. ಖಂಡಿತ, ನಾನು ತುಂಬಾ ದಿನದಿಂದ ಕಾಯುತ್ತಿದ್ದೆ. ಕೃಷಿ ಕಾರ್ಯಗಳನ್ನ ಈಗ ಹೊಸ ಆಲೋಚನೆಗಳೊಂದಿಗೆ ಮತ್ತು ನಿನ್ನ ಉತ್ಸಾಹಭರಿತ ಮನೋಭಾವದಿಂದ ಮಾಡಬೇಕು. ಹೌದು, ಇವಾಗ ನೀವು ಜಾನ್ ಡಿಯರ್ನ ಪವರ್ ಅಂಡ್ ಟೆಕ್ನಾಲಜಿ 5.0 ಪ್ರಾಡಕ್ಟ್ ಲಾಂಚ್ ನೋಡಿದ್ರಲ್ವಾ? ಈ ಹೊಸ ಹೊಸ ಟೆಕ್ನಾಲಜಿನ ತಿಳ್ಕೊಂಡು ನಾನು ತುಂಬಾನೇ ಉತ್ಸಾಹಗೊಂಡಿದ್ದೇನೆ. ಉದಾಹರಣೆಗೆ ಈ ಇವೆಂಟ್ನಲ್ಲಿ ತೋರಿಸಿದಂಗೆ ಡ್ಯುಯಲ್ ಪರ್ಮಾ ಕ್ಲಚ್ ಟೆಕ್ನಾಲಜಿ ಜಾನ್ ಡಿಯರ್ನ ಎಂತ ಹೊಸ ಆವಿಷ್ಕಾರ. ಕ್ಲಚ್ ಅನ್ನ ಯಾವಾಗಲೂ ಒತ್ಕೊಂಡು ಕ್ಲಚ್ ಪ್ಲೇಟು ಸವದೋಗೋದು ಮತ್ತೆ ಕ್ಲಚ್ ಪ್ಲೇಟು ಟೈಮಿಗೆ ಮುಂಚೆನೆ ಕೆಟ್ಟ ಹೋಗೋದು, ಇದೇ ಸಮಸ್ಯೆಗೆ ಉತ್ತರ ಕೊಟ್ಟಿದೆ ಜಾನ್ ಡಿಯರ್ ಡ್ಯುಯಲ್ ಪರ್ಮಾ ಕ್ಲಚ್. ಡ್ಯುಯಲ್ ಪರ್ಮಾ ಕ್ಲಚ್ನಿಂದ ಕ್ಲಚ್ ಪ್ಲೇಟ್ ಅನ್ನು ಕೂಡ ಸರ್ವಿಸ್ ಮಾಡಿಸ್ಬೇಕಾಗಿ ಬರೋಲ್ಲ. ಇದರಲ್ಲಿ ಕ್ಲಚ್ ಪ್ಲೇಟ್ ನಲ್ಲಿ ಆಯಿಲ್ ಫ್ಲೋ ಇದ್ದೇ ಇರುತ್ತೆ, ಬೇರೆ ಕ್ಲಚ್ ತರ ಉಪಯೋಗಿಸಿದಾಗೆಲ್ಲ ಹೀಟು ಆಗೋದಿಲ್ಲ. ಆಯಿಲ್ ನಿರಂತರವಾಗಿ ಹರಿಯೋದ್ರಿಂದ ಡ್ಯುಯಲ್ ಪರ್ಮಾ ಕ್ಲಚ್ ನಲ್ಲಿ ಅದಾಗೋದಿಲ್ಲ. ಕ್ಲಚ್ ಪ್ಲೇಟ್ ನ ಸವೆತ ಮತ್ತು ಹೀಟ್ ಜನರೇಷನ್ ಇಲ್ಲ, ಹಾಗಾಗಿ ಇದರಿಂದ ಆಗೋ ನಷ್ಟ ಕೂಡ ಇಲ್ಲ. ಖಂಡಿತವಾಗಿಯೂ ಸೂರಜ್, ಇದರಿಂದ ರೈತರಿಗೆ ಬಹಳಷ್ಟು ಕಷ್ಟಗಳು ಕಡಿಮೆಯಾಗುತ್ತವೆ. ಮತ್ತು ಈ ಡ್ಯುಯಲ್ ಪರ್ಮಾ ಕ್ಲಚ್ ಎಲ್ಲಾ ಪವರ್ ಟೆಕ್ ಟ್ರ್ಯಾಕ್ಟರ್ಗಳಲ್ಲಿ ಲಭ್ಯವಿದೆ ಮತ್ತು ಅದು ಕೂಡ 5 ವರ್ಷ ಅಥವಾ 5,000 ಗಂಟೆಗಳ ಖಾತರಿಯೊಂದಿಗೆ. ಇನ್ನೂ ಎಷ್ಟು ಅಡ್ವಾನ್ಸ್ಡ್ ಫೀಚರ್ಸ್ ಮತ್ತೆ ಟೆಕ್ನಾಲಜಿನ ಈ ಇವೆಂಟ್ ಅಲ್ಲಿ ತೋರಿಸಿದ್ರು. ಯಾರಿಗೆ ಕ್ರೀಪರ್ ಸ್ಪೀಡ್ ನ ಅವಶ್ಯಕತೆ ಇದೆಯೋ ಮತ್ತೆ ಯಾರು ಬನಾನಾ ಮಲ್ಚಿಂಗ್ ತರ ಉಪಯೋಗಿಸಬೇಕೋ, ವೆಜಿಟೇಬಲ್ ಪ್ಲಾಂಟೇಶನ್, ಮೊಲಾಸಿಸ್ ಮಿಕ್ಸಿಂಗ್, ಸೋಲಾರ್ ಪ್ಯಾನೆಲ್ ಕ್ಲೀನಿಂಗ್ ಇತ್ಯಾದಿ ಅಪ್ಲಿಕೇಶನ್ ನಲ್ಲಿ ಟ್ರ್ಯಾಕ್ಟರ್ ನ 0.3 to 0.8 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಇದಕ್ಕಾಗಿ ಓಡಿಸಬೇಕಾಗಿ ಬರುತ್ತೆ. ಇದಕ್ಕಾಗಿ ಜಾನ್ ಡಿಯರ್ ನ ಪವರ್ ಟೆಕ್ ಸೀರೀಸ್ ನ ಕ್ರೀಪರ್ ಸ್ಪೀಡ್ ಟ್ರ್ಯಾಕ್ಟರ್ಸ್ ಬಹಳ ಅನುಕೂಲವಾಗಿರುತ್ತೆ. ಇನ್ನೊಂದು ಆವಿಷ್ಕಾರ ಲಿಫ್ಟ್ ಪ್ರೋ. ಇದರ ಲಿಫ್ಟಿಂಗ್ ಕೆಪಾಸಿಟಿ 2,500 ಕಿಲೋಗ್ರಾಮ್ ಇರುತ್ತೆ. ಇದರಿಂದ ಹೆವಿ ಇಂಪ್ಲಿಮೆಂಟ್ಸ್, ಉದಾಹರಣೆಗೆ ಪೊಟ್ಯಾಟೋ ಪ್ಲಾಂಟರ್ ನ ಲಿಫ್ಟಿಂಗ್ ಎಲ್ಲ ಅನುಕೂಲವಾಗುತ್ತೆ. ಮತ್ತಿದ್ರಲ್ಲಿದೆ W70 ಟ್ರೆಮ್ 4 ಕಂಬೈನ್ ಹಾರ್ವೆಸ್ಟರ್. ಹಾರ್ವೆಸ್ಟಿಂಗ್ ಸೀಸನ್ ಅಲ್ಲಂತೂ ರೈತರಿಗೆ ಇದೊಂದು ವರದಾನನೇ ಆಗಿದೆ. ಹಸೆ ಜಾಸ್ತಿ ಇರೋ ಮಣ್ಣಲ್ಲಿ ಇದರಲ್ಲಿ ಸುಲಭವಾಗಿ ಕೆಲಸ ಮಾಡಬಹುದು ಮತ್ತು ಒದ್ದೆಯಾಗಿರೋ ಫಸಲನ್ನು ಕಟಾವು ಮಾಡಬಹುದು. ಹೈಡ್ರಾಲಿಕ್ ಬ್ರೇಕ್ಸ್, ಅಡ್ಜಸ್ಟಬಲ್ ಸೀಟ್ಸ್ ಮತ್ತೆ ಟಿಲ್ಟೇಬಲ್ ಸ್ಟೇರಿಂಗ್ ನಂತಹ ಎಷ್ಟೋ ಅಡ್ವಾನ್ಸ್ಡ್ ಫೀಚರ್ಸ್ ಇದನ್ನ ಎಲ್ಲಕ್ಕಿಂತ ಒಳ್ಳೆ ಹಾರ್ವೆಸ್ಟರ್ ಆಗಿ ಮಾಡಿದೆ. ಹಾರ್ವೆಸ್ಟಿಂಗ್ ಆದ್ಮೇಲೆ ಬಾಕಿ ವ್ಯವಸಾಯದ ಕೆಲಸ ಇರುತ್ತಲ್ಲ, ಅದರಲ್ಲಿ ರಿವರ್ಸಬಲ್ ಫ್ಯಾನ್ ಆಪರೇಟರ್ ನ ಕೆಲಸ ಇನ್ನಷ್ಟು ಸುಲಭ ಮಾಡುತ್ತೆ. ಸ್ಟ್ರಾ ರೀಪರ್ ನಂತಹ ಅಪ್ಲಿಕೇಶನ್ ಅಲ್ಲಿ ದೂಸ ಏನಾದರೂ ಜಮೆ ಆಗಿದ್ರೆ ರಿವರ್ಸಬಲ್ ಫ್ಯಾನ್ ನಂತ ಹೊಸ ಟೆಕ್ನಾಲಜಿ ಸಹಾಯದಿಂದ ರೈತ ಅವನ ಕೆಲಸ ನಿಲ್ಲಿಸ್ದೇನೆ ಟ್ರ್ಯಾಕ್ಟರ್ ನಲ್ಲಿ ಕೂತ್ಕೊಂಡೇ ರೇಡಿಯೇಟರ್ ಜಮೆ ಆಗಿರೋ ಭೂಸಾನ ತೆಗೆಯಬಹುದು. ಟ್ರ್ಯಾಕ್ಟರ್ ಮೌಂಟೆಡ್ ಕಂಬೈನ್, ಕಾಟನ್ ಜಿನಿ, ಬಗ್ಯಾಸ್ ಮಿಕ್ಸಿಂಗ್ ಇತ್ಯಾದಿ ಅಪ್ಲಿಕೇಶನ್ಗಳಲ್ಲೂ ಇದು ಬಹಳಷ್ಟು ಸಹಾಯ ಮಾಡುತ್ತೆ. ಮತ್ತು ನಾನು ಗಮನಿಸಿದ ಪ್ರಮುಖ ವಿಷಯವೇನೆಂದರೆ ಈ ವರ್ಷ ಜಾನ್ ಡಿಯರ್ನವರು 12 ಫಾರ್ವರ್ಡ್ ಮತ್ತು 4 ರಿವರ್ಸ್ ಗೇರ್ಗಳನ್ನು 50-50D ಮತ್ತು 50-45D ಟ್ರ್ಯಾಕ್ಟರ್ಗಳಲ್ಲಿ ಅಳವಡಿಸಿದ್ದಾರೆ. ಹೆಚ್ಚುವರಿಯಾಗಿ ಈ ಟ್ರ್ಯಾಕ್ಟರ್ಗಳ ಸರ್ವಿಸಿಂಗ್ ಮಧ್ಯಾಂತರವನ್ನು 250 ಗಂಟೆಗಳಿಂದ 500 ಗಂಟೆಗಳವರೆಗೆ ಹೆಚ್ಚಿಸಲಾಗಿದೆ. ಇದರಿಂದ ರೈತರಿಗೆ ಆಗಾಗ ಸರ್ವಿಸಿಂಗ್ ಮಾಡುವುದು ತಪ್ಪುತ್ತದೆ ಮತ್ತು ವೆಚ್ಚವೂ ಕಡಿಮೆ. ಸೂರಜ್, ಕೃಷಿಯಲ್ಲಿ ಬಳಸುವ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ನಿನ್ನ ಆಲೋಚನೆಗಳನ್ನ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಕೃಷಿಯಲ್ಲಿ ನಿನ್ನ ಸಮರ್ಪಣಾ ಮನೋಭಾವ ಹೀಗೆ ಮುಂದುವರೆದರೆ ಮುಂದೊಂದಿನ ನೀನು ಯಶಸ್ವಿ ಕೃಷಿಕರನಾಗುವುದು ಖಂಡಿತ. ಆದರೆ ಅಪ್ಪ, ನಿಮ್ಮ ಅನುಭವ ಕೂಡ ನನಗೆ ತುಂಬಾನೇ ಮುಖ್ಯವಾಗಿರುತ್ತೆ. ನೀನ್ ಹೇಳ್ತಾ ಇರೋದು 100-100 ಸತ್ಯ ಸೂರಜ್. ದೀಪಕ್ನ ಅನುಭವ ಮತ್ತು ನಿನ್ನ ಹೊಸ ಉತ್ಸಾಹದ ಸಂಯೋಜನೆಯು ನಮ್ಮ ಕೃಷಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ಸೂರಜ್ನ ಹೊಸ ವಿಚಾರದಿಂದ ವ್ಯವಸಾಯದಲ್ಲಿ ಹೊಸ ಟೆಕ್ನಾಲಜಿ ಬರುತ್ತೆ. ಸೂರಜ್ಗೆ ಈ ಜವಾಬ್ದಾರಿ ಹೊತ್ಕೊಳ್ಳೋಕಾಗುತ್ತಾ?
ಹೇಳ್ತಾನೆ ವ್ಯವಸಾಯದ ಹೊಸ ಅಧ್ಯಾಯ. ಹಿರಿಯರು ಅವನ ಮಾತುಗಳನ್ನ ಒಪ್ಕೋತಾರಾ?